Hello friends, welcome to my channel Computer Learn and Understands. Friends, ivat nanu Turbo C++ ana use maadi hege ATM program anna hege create maadbeku annodanna nimge ivattina video dalli tosukortini. Please video start madokkina modle nan channel anna subscribe maadlilla andre subscribe maadri matte like maadri. Neevu like maadidre nange hechina videos anna upload maadlik help agutte. So please subscribe. ಸೊ ಎಲ್ಲರೀಗ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ. ಸೊ ಈಗ ಲೆಟ್ಸ್ ಸ್ಟಾರ್ಟ್. ನಾನು ಟರ್ಬೋ ಸಿ ಪ್ಲಸ್ ಅನ್ನುವಂಥದ್ದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಈಗ ಓಪನ್ ಆಗಿದೆ. ಸೊ ಇಲ್ಲಿ ನಮಗೆ ಫಸ್ಟು ಪ್ರೋಗ್ರಾಮ್ಸನ್ನು ಬರ್ಕೊಳ್ಬೇಕು. ಇಲ್ಲಿ ಹೆಡರ್ ಫೈಲ್ಸ್ಗಳು ಎಲ್ಲ ಬರೀಬೇಕಾಗತ್ತೆ. ಸೊ ಇಲ್ಲಿ ಆ್ಯಶ್ ಇನ್ಕ್ಲೂಡ್ ಅಂತ ಹೆಡರ್ ಫೈಲನ್ನು ಬರೀಬೇಕು. ಸೊ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್, ಆಮೇಲೆ ಇನ್ಕ್ಲೂಡ್ ಡಾಟ್ ಎಚ್, ಆಮೇಲೆ ಆ್ಯಶ್ ಇನ್ಕ್ಲೂಡ್ ಡಾಟ್ ಡಾಸ್ ಡಾಟ್ ಎಚ್ ಅಂತ, ಆಮೇಲೆ ಗ್ರಾಫಿಕ್ಸ್ ಡಾಟ್ ಎಚ್ ಬೇಕಿದ್ರೆ ಬರಿಬೋದು, ಆಮೇಲೆ ಮೇನ್ ಪ್ರೋಗ್ರಾಮ್ಸ್. ಓಕೆ, ಸೊ ಅದಾದಮೇಲೆ ಪ್ಲರ್ ಬಕೆಟ್ ಓಪನ್. ಸೊ ಇಲ್ಲಿ ನಾನು ಎ ಟಿ ಎಮ್ ಪ್ರೋಗ್ರಾಮ್ಸನ್ನು ಮಾಡಿರೋದ್ರಿಂದ, ಸೊ ಇಲ್ಲಿ ಲಾಂಗ್ ಇಂಟನ್ನು ಬಳಸ್ಕೊತಾ ಇದ್ದೀನಿ. ಲಾಂಗ್ ಇಂಟ್ ಇಲ್ಲಿ ಕ್ಯಾಶ್ ವಿತ್ಡ್ರಾ ಅಂತ, ಕ್ಯಾಶ್ ವಿತ್ಡ್ರಾನ ನಾನು ಶಾರ್ಟ್ ನೇಮ್ ಆಗಿ ಸಿ ಡಬ್ಲ್ಯೂ ಅಂತ ತೊಗೊಳ್ತೀನಿ. ಆಮೇಲೆ ಕ್ಯಾಶ್ ಡೆಪಾಸಿಟ್, ಕ್ಯಾಶ್ ಡೆಪಾಸಿಟ್ ಅನ್ನೋದನ್ನು ನಾನು ಸಿ ಡಿ ಅಂತ ಬಳಸ್ಕೊಳ್ತೀನಿ. ಆಮೇಲೆ ಬ್ಯಾಲೆನ್ಸ್ ಅನ್ನೋದನ್ನು ಬಿ ಎಲ್ ಎಸ್ ಅಂತ ಯೂಸ್ ಮಾಡ್ಕೊಳ್ತೀನಿ. ಈಗ ಅವೈಲೇಬಲ್ ಬ್ಯಾಲೆನ್ಸನ್ನು ನನಗೊಂದು 1000 ಬ್ಯಾಲೆನ್ಸ್ ಹಾಕ್ಕೊಡ್ತೀನಿ. ಓಕೆ, ಇಲ್ಲಿ 1000 ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಮಗೀಗ ಏನು ಬೇಕಾಗುತ್ತೆ, ಒಂದು ಕ್ಯಾಶ್ ವಿತ್ಡ್ರಾ, ಕ್ಯಾಶ್ ಡೆಪಾಸಿಟ್ ಮತ್ತು ಬ್ಯಾಲೆನ್ಸ್ ಅಂತ. ಓಕೆ, ಮಿನಿಮಮ್ ಅವೈಲ ಈಗ ಕರೆಂಟ್ ಬ್ಯಾಲೆನ್ಸನ್ನು ಯೂಸ್ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ನೆಕ್ಸ್ಟು ಇಂಟ್ ಅನ್ನೋ ಡಾಟಾ ಟೈಪ್ಸನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇಂಟಲ್ಲಿ ಏನು ಕೇಳಿದ್ರೆ ಕಂಟಿನ್ಯೂಸ್ ಯೂಸ್ ಮಾಡಲಿಕ್ಕೋಸ್ಕರ, ಅಂದರೆ ಈಗ ನೀವು ಈಗ ಒಳಗಡೆ ಹೋದಾಗ ಈಗ ವಿತ್ಡ್ರಾ ಮಾಡ್ಬೋದು, ಇಲ್ಲ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಕೊಳ್ಬೋದು. ಸೊ ಈ ಥರ ಎನ್ಕ್ವೈರಿ ಮಾಡೋದು, ಈ ಥರ ಡಿಟೇಲ್ಸನ್ನು ನಾವು ಇಲ್ಲಿ ಕಂಟಿನ್ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ. ಓಕೆ, ಸೊ ನಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿಕ್ಕೋಸ್ಕರ, ಚೂಸ್ ಅಂತ ತೊಗೋಬೋದು, ಇಲ್ಲ ಚಾಯ್ಸ್ ಅಂತ ಹಾಕ್ಕೋಬೋದು. ಓಕೆ, ಚೂಸ್ ಅಂತ ತೊಗೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಇಂಕ್ರಿಮೆಂಟಿಗೋಸ್ಕರ ಐ ಅನ್ನುವಂಥದ್ದು ತೊಗೊಳ್ತೀನಿ. ಓಕೆ, ಈ ಐ ಅನ್ನೋದನ್ನು ಕಡೆ ನಾನು ಎಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅಲ್ಲಿ ನಿಮಗೆ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟು ಆ್ಯಕ್ಟಿವೇಷನ್ ಸರ್ ಎ ವಿ ಅಂತ ತೊಗೊಳ್ತೀನಿ. ಆ್ಯಕ್ಟಿವೇಷನ್ ಇಲ್ಲಿ 0 ತೊಗೊಳ್ತೀನಿ, ಆ್ಯಕ್ಟಿವೇಷನ್ 0 ಇಟ್ಕೊಳ್ತೀನಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಒಂದು ಲಾಂಗ್ ಇಂಟನ್ನು ತೊಗೊಳ್ತೀನಿ, ಲಾಂಗ್ ಇಂಟ್ ಅಂತ ತೊಗೊಳ್ತೀನಿ. ಸೊ ಇಲ್ಲಿ ಲಾಂಗ್ ಇಂಟಿಗೆ ಪಾಸ್ವರ್ಡನ್ನು ಕೊಟ್ಟು ನಾವು ಒಳಗಡೆ ಹೋಗ್ಬೇಕು, ಪಿನ್ನನ್ನು ಕೊಟ್ಟು ಅಲ್ವಾ. ಸೊ ಇಲ್ಲಿ ನಾನು ಪಿನ್ ಅಂತ ತೊಗೊಳ್ತೀನಿ. ಓಕೆ, ಸೊ ನೆಕ್ಸ್ಟು ಕ್ಯಾರೆಕ್ಟರ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕಂಟಿನ್ಯೂಸನ್ನು ಯೂಸ್ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ನಮಗೆ ಇನ್ಸೈಡಿಗೆ ಎ ಟಿ ಎಮ್ ಒಳಗಡೆ ಹೋದಾಗ ನಮಗೆ ಬ್ಯಾಲೆನ್ಸ್ ಎನ್ಕ್ವೈರಿ, ಕ್ಯಾಶ್ ವಿತ್ಡ್ರಾ, ಕ್ಯಾಶ್ ಡೆಪಾಸಿಟ್, ಸೊ ಈ ಥರ ಬರಬೇಕಲ್ಲ, ಅದು ಕಂಟಿನ್ಯೂಸ್. ಸೊ ಇಲ್ಲಿ ಅಪಾಸ್ಟ್ರೋಫಿ ಹಾಕಿ ವೈ ಅನ್ನೋದನ್ನು ಟೈಪ್ ಮಾಡ್ಕೊಳ್ತೀನಿ. ಓಕೆ, ಅದಾದಮೇಲೆ ಆರ್ಡರ್ ಸ್ಟೇಟ್ಮೆಂಟ್ಸ್ ಕ್ಲಿಯರ್ ಸ್ಕ್ರೀನ್ ಅನ್ನೋದನ್ನು ಬಳಸ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ವೈಲನ್ನು ತೊಗೊಳ್ತೀನಿ, ವೈಲ್ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಪಿನ್ ಇದೆಯಲ್ಲ, ಪಿನ್ ನಾಟ್ ಈಕ್ವಲ್ 1 2 3 4 5 6. ಓಕೆ, ಪಿನ್ ನಾಟ್ ಈಕ್ವಲ್, ಸೊ ಇಲ್ಲಿ 1 2 3 4 5 6 ಇದು ನನ್ನ ಪಾಸ್ವರ್ಡ್. ಓಕೆ, ಸೊ ಈ ಪಾಸ್ವರ್ಡನ್ನು ಬಳಸ್ಕೊಳ್ತೀನಿ. ಅದಾದಮೇಲೆ ಫ್ಲವರ್ ಬಕೆಟ್ ಓಪನ್. ನೆಕ್ಸ್ಟು ಪ್ರಿಂಟ್ ಎಫ್, ಇಲ್ಲಿ ಎಂಟರ್ ಯುವರ್ ಪಿನ್. ಓಕೆ, ಎಂಟರ್ ಯುವರ್ ಪಿನ್ ಅಂತ ಕೊಡಿದೆ. ಅದಾದಮೇಲೆ ನೆಕ್ಸ್ಟು ಡಬಲ್ ಇಂಟರ್ ಕೊಮ್ಮ ಕ್ಲೋಸ್, ಆಮೇಲೆ ಬ್ರಾಕೆಟ್ ಕ್ಲೋಸ್, ಸೆಮಿಕೊಲನ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಸ್ಕ್ಯಾನ್ ಆ್ಯಪನ್ನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಪರ್ಸೆಂಟೇಜ್ ಎಲ್ ಡಿ, ಲಾಂಗ್ ಇಂಟ್ ತೊಗೊಂಡಿರೋದ್ರಿಂದ ಎಲ್ ಡಿ, ಆಮೇಲೆ ಆ್ಯಂಡ್ ಪಿನ್ ಅಂತ ತೊಗೊಳ್ತೀನಿ. ಓಕೆ, ಸೊ ಅದಾದಮೇಲೆ ಇಷ್ಟಾದಮೇಲೆ ನೆಕ್ಸ್ಟು ಇಲ್ಲಿ ಫ್ಲೋರ್ ಬ್ರಾಕೆಟನ್ನು ಕ್ಲೋಸ್ ಮಾಡಬೇಕು. ಓಕೆ,
ಎಲ್ಆರ್ ಎಸ್ ಸಿ ಆರ್ ಬ್ರಾಕೆಟ್ ಕ್ಲೋಸ್. ಆಮೇಲೆ ನೆಕ್ಸ್ಟ್ ಡೂ ಡೂ ವೈಲಲ್ಲಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಓಕೆ, ಡೂ ವೈಲಲ್ಲಿ ಪ್ರಿಂಟ್ ಎಫ್ ಹಾಕಿ, ಸೊ ಇಲ್ಲಿ ಲೈನ್ ಬರೋದಕ್ಕೋಸ್ಕರ ಸೊ ನಾವು ಲೈನನ್ನು ತೊಗೋಬೋದು. ಸೊ ಇಲ್ಲ ಹೇಗೆ ನಿಮ್ಗೆ ಹೇಗೆ ಬೇಕು ಅಂತ. ವೆಲ್ಕಮ್ ಟು ಎಟಿಎಂ. ಸೊ ಇಲ್ಲಿ ನೆಕ್ಸ್ಟ್ ಪ್ರಿಂಟ್ ಎಫ್ ಈಗ ಒಂದನ್ನು ತೊಗೊಂಡ್ರೆ ನಮಗೇನಾಗಬೇಕು, ಬ್ಯಾಲೆನ್ಸ್ ಎನ್ಕ್ವೈರಿ ಬರಬೇಕು. ಬ್ಯಾಲೆನ್ಸ್ ಎನ್ಕ್ವೈರಿ ಓಕೆ ಸ್ಲ್ಯಾಶ್ ಟಿ ಸ್ಲ್ಯಾಶ್ ಟಿ. ಆಮೇಲೆ ಟೂ ತೊಗೊಂಡ್ರೆ ಇಲ್ಲೇನಾಗಬೇಕು, ಕ್ಯಾಶ್ ವಿತ್ಡ್ರಾ, ಕ್ಯಾಶ್ ವಿತ್ಡ್ರಾ ಅಂತ ತೊಗೋಬೇಕು. ಆಮೇಲೆ ಸ್ಲ್ಯಾಶ್ ಎನ್ ಓಕೆ, ನೆಕ್ಸ್ಟು ಸ್ಲ್ಯಾಶ್ ಎನ್. ಆಮೇಲೆ ತ್ರೀ ಅನ್ನು ಪ್ರೆಸ್ ಮಾಡಿಕೊಂಡ್ರೆ, ಈಗ ತ್ರೀ ಪ್ರೆಸ್ ಮಾಡಿದ್ರೆ ಕ್ಯಾಶ್ ಡೆಪಾಸಿಟ್ ಅಂತ ತೋರಿಸ್ಬೇಕು. ಕ್ಯಾಶ್ ಡೆಪಾಸಿಟ್ ಓಕೆ, ಅದಾದಮೇಲೆ ನೆಕ್ಸ್ಟು ಸ್ಲ್ಯಾಶ್ ಟಿ ಸ್ಲ್ಯಾಶ್ ಟಿ. ಅದಾದಮೇಲೆ ಫೋರ್ ತೊಗೊಂಡ್ರೆ ಇಲ್ಲಿ ನಿಮಗೆ ಬ್ಯಾಡ್ ಅಂತಂದರೆ ಕ್ವಿಟ್ ಅಂತ ಬರ್ಬೋದು, ಅಥವಾ ಮಿನಿ ಸ್ಟೇಟ್ಮೆಂಟು ಯಾವ ಥರ ಬೇಕೋ ಆ ಥರ ಹೀಗೆ ನಾವು ಹಾಕ್ಕೊಳ್ಬೋದು. ಓಕೆ ಸ್ಲ್ಯಾಶ್ ಎನ್ ಸ್ಲ್ಯಾಶ್ ಎನ್ ಕ್ಲೋಸ್ ಬಕೆಟ್ ಕ್ಲೋಸ್. ಆಮೇಲೆ ಪ್ರಿಂಟ್ ಎಫ್, ಸೊ ಇಲ್ಲಿ ಡಬಲ್ ಇಂಟರ್ ಕಮ ಕ್ಲೋಸ್. ನಿಮಗೆ ಯಾವ್ದು ಬೇಕೋ ಆ ಥರ ಇದನ್ನು ಪ್ರೆಸ್ ಮಾಡ್ಕೊಂಡು ಹೋದರೆ ಕ್ಲಶ್. ಸೊ ಇದಿಷ್ಟ ಆಯಿತು. ಸೊ ಇಲ್ಲಿ ಪ್ರಿಂಟ್ ಎಫ್ ಹಾಕಿ ಇಲ್ಲಿ ಸೆಲೆಕ್ಟ್ ಅನ್ನು ಅಬೋ ಟ್ರಾನ್ಸಾಕ್ಷನ್ ಸ್ಲ್ಯಾಶನ್ ಓಕೆ. ನೆಕ್ಸ್ಟ್ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ, ಇಲ್ಲಿ ಪರ್ಸೆಂಟೇಜ್ ಎಲ್ ಡಿ, ನಮಗಿಲ್ಲಿ ಚೂಸ್ ಅಷ್ಟೇ ತೊಗೋತೀವಲ್ಲ, ಸೊ ಅದು ಪರ್ಸೆಂಟೇಜ್ ಡಿ ಅಂತ ತೊಗೊಳ್ಬೋದು. ಕಾಮ ಆ್ಯಂಡ್ ಚೂಸ್ ಓಕೆ. ನೆಕ್ಸ್ಟು ಇಲ್ಲಿ ಸ್ವಿಚ್ ಕೇಸನ್ನು ಯೂಸ್ ಮಾಡ್ಕೊಳ್ತೀನಿ ನಾನೀಗ. ಓಕೆ ಸ್ವಿಚ್ ಬ್ರ್ಯಾಕೆಟ್ ಒಳಗಡೆ ಚೂಸ್ ಅಂತ ತೊಗೋಬೇಕು, ಅದಾದಮೇಲೆ ಫ್ಲವರ್ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ಕೇಸ್ ಒನ್ ಇಲ್ಲಿ ಕೊಲನ್ ಹಾಕಬೇಕು. ಆಮೇಲೆ ಪ್ರಿಂಟ್ ಎಫ್ ಇಲ್ಲಿ ಕರೆಂಟ್ ಲೇಬಲ್ ಬ್ಯಾಲೆನ್ಸ್ ಇಲ್ಲಿ ಪರ್ಸೆಂಟೇಜ್ ಎಲ್ ಡಿ, ಲಾಂಗ್ ಎಂಡ್ ತೊಗೊಂಡಿರೋದ್ರಿಂದ ಪರ್ಸೆಂಟೇಜ್ ಎಲ್ ಡಿ ಅಂತ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸ್ಲ್ಯಾಶನ್ ಕಾಮ ಇಲ್ಲಿ ಬಿ ಎಲ್ ಎಸ್ ಅಂತ ತೊಗೋಬೇಕು. ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ, ನಾವು ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಏನು ಮಾಡಿದ್ದೆ ಬಿ ಎಲ್ ಎಸ್ ಅಂತ ತೊಗೊಂಡಿದ್ದಲ್ಲ, ಸೊ ಬಿ ಎಲ್ ಎಸ್ ಅಂತ ಯೂಸ್ ಮಾಡ್ಕೋಬೇಕು. ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಬ್ರೇಕ್, ಫಸ್ಟು ಕೇಸ್ ಮುಗೀತು. ಆಮೇಲೆ ಕೇಸ್ ಟೂ, ಆಮೇಲೆ ಇಲ್ಲಿ ಪ್ರಿಂಟ್ ಎಫ್ ಇಲ್ಲಿ ಎಂಟರ್. ಫಸ್ಟ್ ಕೇಸಲ್ಲಿ ನನಗೆ ಬ್ಯಾಲೆನ್ಸ್ ಎನ್ಕ್ವೈರಿ, ಸೆಕೆಂಡ್ ಕೇಸಲ್ಲಿ ನನಗಿದೆ ಕ್ಯಾಶ್ ವಿತ್ಡ್ರಾ ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ ಎಂಟರ್ ಅಮೌಂಟು ವಿತ್ಡ್ರಾ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಎಲ್ ಡಿ ಆಮೇಲೆ ಕಾಮ. ನೆಕ್ಸ್ಟು ಇಲ್ಲಿ ಆ್ಯಂಡ್ ಕ್ಯಾಶ್ ವಿತ್ಡ್ರಾ ಸಿ ಡಬ್ಲ್ಯೂ ಅಂತ ಇನಿಷಿಯಲೈಸ್ ಮಾಡಿದ್ದೆ ನಾನಲ್ಲಿ ಕ್ಯಾಶ್ ವಿತ್ಡ್ರಾ. ಓಕೆ ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೋದು, ನಮಗೆ ಈಗ ಬ್ಯಾಲೆನ್ಸು ಈಗ ಕ್ಯಾಶ್ ವಿತ್ಡ್ರಾ ಮಾಡಿದಾಗ ನಮಗೇನಾಗಬೇಕು, ಫಿಫ್ಟಿ ರುಪೀಸ್ ಎಲ್ಲ ಎಂಟ್ರಿ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಆಗ ಫಿಫ್ಟಿ ರುಪೀಸ್ ಕೊಟ್ಟರೆ ವಿತ್ಡ್ರಾ ಆಗಬಾರ್ದು, ಮತ್ತು 150 ಈ ಥರ ಎಲ್ಲ ಕೊಟ್ಟರು ವಿತ್ಡ್ರಾ ಆಗಬಾರ್ದು. ಆ ಥರ ಇದ್ದಾಗ ನಾವೇನು ಮಾಡಬೇಕು, ಇಲ್ಲಿ ಇಫ್ ಕಂಡೀಷನ್ ಹಾಕಿ, ಸೊ ಇಲ್ಲಿ ಕ್ಯಾಶ್ ವಿತ್ಡ್ರಾ ಸಿ ಡಬ್ಲ್ಯೂ ಪರ್ಸೆಂಟೇಜ್ ಹಂಡ್ರೆಡ್ ನಾಟ್ ಈಕ್ವಲ್ ಜೀರೋ ಹಾಕೋಬಿಡಬೇಕು.
ಓಕೆ ನಾಟ್ ಈಕ್ವಲ್ ಜೀರೋ ಹಾಕ್ಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ಲೋವರ್ ಬ್ರಾಕೆಟ್ ಓಪನ್ ಪ್ರಿಂಟ್ ಎಫ್. ಸೊ ಇಲ್ಲಿ ಏನು ಮಾಡಬೇಕು, ಪ್ಲೀಸ್ ಎಂಟರ್ ಅಮೌಂಟ್ ಇನ್ ಮಲ್ಟಿಪಲ್ ಆಫ್ 100 ಅಂತ ಹೇಳಬೇಕು. ಓಕೆ ಮಲ್ಟಿಪಲ್ ಆಫ್ 100 ಅಂತ ತೊಗೋಬೇಕು. ಸೊ ಇಲ್ಲಿ ತೊಗೋಬೇಕು ಕ್ಲೋಸ್. ಆಮೇಲೆ ಮತ್ತೇನಾಗಬೇಕು ಇಲ್ಲಿ, ಈಗ ನೀವು ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಈಗ ಒಂದು 1000 ಅಥವಾ 2000 ಈಗ ಮಿನಿಮಮ್ ಬ್ಯಾಲೆನ್ಸನ್ನು ಇಡ್ಬೋದು. ಓಕೆ ಈಗ 500 ಮಿನಿಮಮ್ ಬ್ಯಾಲೆನ್ಸ್, ಜೀರೋ ಬ್ಯಾಲೆನ್ಸನ್ನು ಮಾಡೋ ಹಾಗಿಲ್ಲ. ಆ ಮಾಡಬಾರ್ದು ಅಂತಂದರೆ ನಾವು ಇಲ್ಲಿ ಇಫ್ ಕಂಡೀಷನಲ್ಲಿ ಹಾಕಿ ಕ್ಯಾಶ್ ವಿತ್ಡ್ರಾ ಗ್ರೇಟರ್ ದೆನ್ ಬ್ರ್ಯಾಕೆಟ್ ಓಪನ್ ಬ್ಯಾಲೆನ್ಸ್ ಮೈನಸ್ 500 ಬ್ಯಾಲೆನ್ಸ್ ಮೈನಸ್ ಸಿ ಡಬ್ಲ್ಯೂ ಅಂತ ತೊಗೋಬೇಕು. ಈಗ ವಿತ್ಡ್ರಾ ಮಾಡೋದು ಬ್ಯಾಲೆನ್ಸಿನ ಮೈನಸ್ ಆಗಿರಬಾರ್ದು ಅಂತ. ಓಕೆ ಗ್ರೇಟರ್ ದೆನ್ ಅಂದರೆ ಮಿನಿಮಮ್ ಬ್ಯಾಲೆನ್ಸನ್ನು ಕವರ್ ಮಾಡಬೇಕು. ಓಕೆ ಸೊ ಈ ಥರ ಕವರ್ ಹೆಚ್ಚಿಗೆ ವಿತ್ಡ್ರಾ ಮಾಡಿದ್ದಿದ್ರೆ ನಮ್ಗೆ ಇಲ್ಲೇನಾಗಬೇಕು ಕೇಳಿದ್ರೆ, ಸೊ ಅದು ಇನ್ಸಫಿಷಿಯಂಟ್ ಫಂಡ್ ಅಥವಾ ನಾಟ್ ಅವೈಲಬಲ್ ಅಮೌಂಟ್ ಅಂತ. ಓಕೆ ಸೊ ಆ ಥರ ತೊಗೋಬೋದು ಇಲ್ಲಿ. ಸೊ ಇಲ್ಲಿ ಇನ್ ಸಫಿಷಿಯಂಟ್ ಫಂಡ್. ಓಕೆ ಸೊ ಇಲ್ಲಿ ಪ್ಲೋರ್ ಬಕೆಟ್ ಕ್ಲೋಸ್. ಇದಷ್ಟು ಆಗಿದ್ದರೆ ಎಲ್ಸಲ್ಲಿ ಎರಡೂ ಕ್ಲಿಯರ್ ಆಗಿದ್ದರೆ ಎಲ್ಸಲ್ಲಿ ಏನಾಗಬೇಕು ಕೇಳಿದ್ರೆ, ಬ್ಯಾಲೆನ್ಸ್ ಈಕ್ವಲ್ ಟು ಬ್ಯಾಲೆನ್ಸ್ ಮೈನಸ್ ಸಿ ಡಬ್ಲ್ಯೂ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗಬೇಕು, ಪ್ರಿಂಟ್ ಎಫ್ ಹಾಕಿ ಪ್ಲೀಸ್ ಟೇಕ್ ಯುವರ್ ಕ್ಯಾಶ್ ಅಂತ ತೋರಿಸ್ಬೇಕು. ಓಕೆ ಪ್ಲೀಸ್ ಟೇಕ್ ಯುವರ್ ಕ್ಯಾಶ್ ಅಂತ ತೊಗೋಬೇಕು. ಸೊ ಇಲ್ಲಿ ಪ್ಲೀಸ್ ಟೇಕ್ ಯುವರ್ ಕ್ಯಾಶ್ ಅಂತ ತೊಗೊಳೋಕ್ಕೆ ನಮ್ಮದೇ ನಮ್ಗೆ ಇಲ್ಲೇನಾಗಬೇಕು, ಪ್ಲೀಸ್ ವೇಟ್ ಈ ಥರ ಆಪ್ಷನ್ ಎಲ್ಲ ಬರಬೇಕು ವೈಲ್ ಪ್ರೊಸೆಸಿಂಗ್ ಈ ಥರ ತೋರಿಸ್ಬೇಕಾಗ. ಪ್ಲೀಸ್ ವೇಟ್, ಪ್ಲೀಸ್ ವೇಟ್ ಅಂತ ತೋರಿಸ್ಬೇಕು. ಪ್ಲೀಸ್ ವೇಟ್ ವೇಟ್ ವೈಲ್ ಪ್ರೊಸೆಸ್ ಅಂತ ತೋರಿಸ್ಬೇಕು. ಪ್ಲೀಸ್ ವೇಟ್ ವೇಟ್ ವೈಲ್ ಪ್ರೊಸೆಸ್ ಅಂತ ತೋರಿಸ್ಬೇಕು. ಸೊ ಇಲ್ಲಿ ನಮಗೇನಾಗಬೇಕು, ಫಾರ್ ಲೂಪ್ ಹಾಕ್ಕೊಳ್ಬೇಕು. ನನ್ನಲ್ಲಿ ಐ ಅನ್ನೋದನ್ನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಂಡಿದ್ದೇನೆ ಗೊತ್ತಾ. ಸೊ ಇಲ್ಲಿ ಇಲ್ಲಿ ಐ ಅಂತ ತೊಗೊಂಡಿದ್ದೇನೆ ನೋಡಿ. ಸೊ ಈ ಐಯನ್ನು ಮತ್ತು ಎ ವಿ ಅನ್ನೋದನ್ನು ಕಡೆ ಯೂಸ್ ಮಾಡ್ಕೊಳ್ತೇನೆ. ಓಕೆ ಇಲ್ಲಿ ಐ ಅನ್ನೋದನ್ನು ಯಾವ ರೀತಿ ತೊಗೋಬೇಕು ಅಂದರೆ, ಇಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕು, ನಮ್ಮ ಪ್ರೊಸೆಸಿಂಗ್ ಆಗಿ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಫಾರ್ ಲೂಪ್ ಹಾಕಿ ಐ ಈಕ್ವಲ್ ಟು 0, ಐ ಲೆಸ್ ದೆನ್ ಈಕ್ವಲ್ ಟು ನಿಮಗೆ ಎಷ್ಟು ಟೈಮಿಂಗ್ಸ್ ಅದು ವೇಟ್ ಮಾಡಿಸ್ಬೇಕು ಅಂತ. ಓಕೆ 20 ಐ ಪ್ಲಸ್ ಪ್ಲಸ್ ತೊಗೋಬೇಕು, ಪ್ಲಸ್ ಪ್ಲಸ್. ಆಮೇಲೆ ಫ್ಲವರ್ ಬ್ಯಾಕೆಟ್ ಓಪನ್. ನೆಕ್ಸ್ಟ್ ಇಲ್ಲಿ ಡಿಲೇ ಅನ್ನೋ ಕೀವರ್ಡ್ಸನ್ನು ಯೂಸ್ ಮಾಡಿ ಇಲ್ಲಿ ನಿಮಗೆ 500 400 ಅಥವಾ 200 ಈಗ ಅದು 0 ಇದ್ದಾಗ ಏನಾಗುತ್ತೆ ಕೇಳಿದ್ರೆ ಸ್ಪೀಡಲ್ಲಿ ಓಡ್ತಾ ಇರುತ್ತೆ, ನಿಮ್ಗೆ ಗೊತ್ತಿರೋದಿಲ್ಲ ಅದು ಮೂಮೆಂಟ್ ಆಗಿರೋದು. ಸೊ ಅದಕ್ಕೆ ಸೊ ಇಲ್ಲಿ ಇದು ತೊಗೋಬೇಕು, ಡಿಲೇ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪ್ರಿಂಟ್ ಎಫ್ ಹಾಕಿ ನಿಮಗೆ ಯಾವ ಥರ ಪ್ರೊಸೆಸಿಂಗ್ ತೋರಿಸ್ಬೇಕು. ಈಗ ಡಾಟ್ ಡಾಟ್ ಪ್ರಿಂಟ್ ಆಗ್ತಾ ಹೋಗಬೇಕು ಅಂತಿದ್ರೆ ಡಾಟ್ ಡಾಟನ್ನು ಪ್ರಿಂಟ್ ಮಾಡಲಿಕ್ಕೆ ಕೊಟ್ಕೋಬೋದು. ಓಕೆ ಡಿಲೇ ಅಂತ ತೊಗೊಂಡ್ರೆ ಆಯಿತು. ಓಕೆ ಸೊ ಆಮೇಲೆ ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಓಕೆ ಸೊ ಅದಾದಮೇಲೆ ನಮಗೆ ಏನಾಗಬೇಕು, ಇಲ್ಲಿ ಕ್ಲಿಯರ್ ಸ್ಕ್ರೀನ್ ಆಗಬೇಕು. ಈಗ ಅದು ಡಾಟ್ ಡಾಟ್ ವರ್ಡ್ ಇದ್ದಲ್ಲ ಇದೆಯಲ್ಲ ಅದು ನಮಗೆ ಕಾಣಿಸ್ಬಾರ್ದು. ಸಿ ಎಲ್ಲ ಎಸ್ ಸಿ ಆರ್ ಅಂತ ತೊಗೋಬೇಕು, ಕ್ಲಿಯರ್ ಸ್ಕ್ರೀನನ್ನು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಗೋ ಟು ಎಕ್ಸ್ ವೈ ಅಂತ ತೊಗೊಳ್ರಿ. ಗೋ ಟು ಎಕ್ಸ್ ವೈ ಅಂತ ತೊಗೊಂಡು ಈಗ ನಿಮಗೆ ಎಷ್ಟು ಗ್ಯಾಪಲ್ಲಿ ಅದು ತೋರಿಸ್ಬೇಕು. ಈಗ ಸೆಂಟ್ರ್ ಆಫ್ ಸ್ಕ್ರೀನಲ್ಲಿ ಬೇಕು ಅಂತಂದರೆ ಒಂದು 10, ಸ್ವಲ್ಪ ಸೆಂಟ್ರ್ ಹತ್ತಿರಕ್ಕೆ ಬರುತ್ತೆ ಇದು 10, 15 ಅಂತ ತೊಗೊಳ್ಳಿ. ಓಕೆ ಸೊ ಹಾಗೆ ಇಲ್ಲೂ ತೊಗೋಬೋದು. ಇಲ್ಲಿ ಎಂಟರ್ ಪಿನ್ ಅಂತ ಇದೆಯಲ್ಲ, ಇಲ್ಲೂ ಗೋ ಟು ಎಕ್ಸ್ ವೈ, ಇಲ್ಲಿ 15, 20 ತೊಗೊಳ್ಳಿ. ಸ್ವಲ್ಪ ಕೆಳಗಡೆ ತೋರಿಸುತ್ತೆ ನಿಮಗೆ ಎಂಟರ್ ಪಿನ್ ಅನ್ನೋದು. ಓಕೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಫ್ಲವರ್ ಬ್ರಾಕೆಟ್ ಕ್ಲೋಸ್. ಓಕೆ ಸೊ ಇಲ್ಲಿ ಏನಾಯಿತು, ಈ ಕೇಸ್ ಮುಗೀತಲ್ವ, ಬ್ರೇಕ್ ಅನ್ನೋದನ್ನು ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಏನು ಬರಬೇಕು, ಮತ್ತೆ ಕೇಸ್ ತೊಗೊಳ್ಳಿ. ಇಲ್ಲಿ ಎಷ್ಟನೇ ಕೇಸ್ ಇದೆ, 3. ಓಕೆ ಕೇಸ್ 3. ಇಲ್ಲಿ ಪ್ರಿಂಟ್ ಎಫ್ ಸಿ. 3 ಕೇಸ್ ಅಂದರೆ ನಮಗೇನಾಗಬೇಕು, ಕ್ಯಾಶ್ ಡೆಪಾಸಿಟ್ ಅಂತ ಅಲ್ವಾ.
So enter amount to deposit. Okay. Adarmele scan app tagoli. So illi percentage D LD percentage LD comma. So next illi and CD anta. Okay, CD cash deposit ಗೆ CD ಅಂತ ಇನಿಶಿಯಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಬೇಕು, ಬ್ಯಾಲೆನ್ಸ್ BLS ಅಂತ ತಗೊಂಡು ಬ್ಯಾಲೆನ್ಸಿಗೆ. ಸೊ ಬ್ಯಾಲೆನ್ಸ್ ಈಕ್ವಲ್ ಟು ಬ್ಯಾಲೆನ್ಸ್ ಪ್ಲಸ್ CD. ಓಕೆ, ಅದೇನಾಗುತ್ತೆ, ಪ್ಲಸ್ ಹಾಕ್ಕೊಳ್ಳುತ್ತೆ, ಇರೋ ಬ್ಯಾಲೆನ್ಸಿಗೆ ಪ್ಲಸ್ ಹಾಕ್ಕೊಳ್ಳುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸಕ್ಸಸ್ಫುಲಿ ಇದ ಇನ್ಸ್ಟಾಲ್ ಆಗಿದೆ ಅಥವಾ ಡೆಪಾಸಿಟ್ ಆಗಿದೆ ಅಂತ ತೋರಿಸ್ಲಿಕ್ಕೆ ನಿಮಗೆ. ಸೊ ಇಲ್ಲಿ ಫಾರ್ ಲೂಪ್ ಹಾಕ್ಕೊಳ್ಳಿ, ಪ್ರಿಂಟ್ ಹಾಕು, ಪ್ರಿಂಟ್ ಎಫ್ ಅನ್ನು ಯೂಸ್ ಮಾಡಿ. ಇಲ್ಲಿ ಪ್ಲೀಸ್ ವೇಟ್ ಅಂತ ತಗೊಂಡು, ಓಕೆ, ಪ್ಲೀಸ್ ವೇಟ್ ಅಂತ ತಗೊಂಡು ಫಾರ್ ಲೂಪ್ ಅನ್ನು ತಗೊಂಡು ಇಲ್ಲಿ ಐ ಈಕ್ವಲ್ ಟು 0, ಐ ಲೆಸ್ ದೆನ್ 15 ಪಾಯಿಂಟ್, ಅದೇನಾಗಬೇಕು ಮುಂದಕ್ಕೆ ಹೋಗಬೇಕು. ಆಮೇಲೆ ಐ ಪ್ಲಸ್ ಓಪನ್. ಸೊ ಇಲ್ಲಿ ಪ್ರಿಂಟ್ ಎಫ್, ಇಲ್ಲಿ ಡಾಟ್ ಬೇಕೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತೆ. ಸೊ ಇಲ್ಲಿ ಆಮೇಲೆ ಇಲ್ಲಿ ಡಿಲೇ ಒಂದು ಆಪ್ಷನ್ ಯೂಸ್ ಮಾಡಿ, ಡಿಲೇ ಇಲ್ಲಿ ಒಂದು 500 ಪಾಯಿಂಟ್ಸ್ ಡಿಲೇ. ಓಕೆ, ಅದಾದಮೇಲೆ ನೆಕ್ಸ್ಟು CLR SCR, ಕ್ಲಿಯರ್ ಸ್ಕ್ರೀನ್, ಆಮೇಲೆ ಪ್ರಿಂಟ್ ಎಫ್, ಯುವರ್ ಅಮೌಂಟ್ ಸಕ್ಸಸ್ಫುಲಿ ಡೆಪಾಸಿಟೆಡ್. ಬ್ರೇಕ್. ಓಕೆ, ನೆಕ್ಸ್ಟು Case 4, ಇಲ್ಲಿ ಪ್ರಿಂಟ್ ಎಫ್. ಈಗ Case 4 ಅಂದರೆ ಕ್ವಿಟ್ ಅಂತ ಕೊಟ್ಟಿದ್ದೆ. ಇಲ್ಲಿ ಥ್ಯಾಂಕ್ಸ್ ಫಾರ್ ಯೂಸಿಂಗ್ ಅವರ್ ATM. ಸೊ ಇಲ್ಲಿ ಗೋ ಟು XY 10,15 ಅಂತ ತಗೊಳ್ತೀನಿ. ಓಕೆ, ಸೊ ಇದು ಇದಾಯ್ತು. ಆಮೇಲೆ ಬ್ರೇಕ್, ನೆಕ್ಸ್ಟ್ ಒಂದು ಇಲ್ಲಿ ಡಿಫಾಲ್ಟ್ ತೊಗೋಬೋದು, ಡಿಫಾಲ್ಟ್. ಸೊ ಇಲ್ಲಿ ನೀವು ಈ 4 ಕೇಸನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ನಂಬರ್ಸನ್ನು ಪ್ರಿಂಟ್ ಮಾಡಿದಿದ್ರೆ, ಸೊ ಎರರ್ ಟ್ರಾನ್ಸಾಕ್ಷನ್ ಪ್ಲೀಸ್ ಪ್ರೆಸ್ ಕರೆಕ್ಟ್ ಇನ್ಫಾರ್ಮೇಷನ್. ಓಕೆ, ಸೊ ಇಲ್ಲಿ ಫ್ಲವರ್ ಬಕೆಟನ್ನು ಕ್ಲೋಸ್ ಮಾಡಿ. ಸೊ ಈಗ ನಮ್ಗೆ ಏನಾಗಬೇಕು, ಕಂಟಿನ್ಯೂಯಸ್ ಪ್ರೋಗ್ರಾಮ್ಸನ್ನು ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಪ್ರಿಂಟ್ ಎಫ್ ಹಾಕಿ. ಸೊ ಇಲ್ಲಿ ಡೂ ಯು ವಾಂಟ್ ಟು ಕಂಟಿನ್ಯೂ ಅನದರ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ವೈ ಆರ್ ಎನ್ ಎಸ್ ಆರ್ ನೋ ಅಂತ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಫೈಲ್ ಫ್ಲಶ್ ಅಂತ ತೊಗೋಬೇಕು. ಇಲ್ಲಿ STDIN ಅಂತ ತೊಗೋಬೇಕಾಗತ್ತೆ, STDIN ಅಂತ ಸ್ಟ್ಯಾಂಡರ್ಡ್ ಇನ್ಪುಟ್ಟಿಗೆ ಅದು ಪಾಸ್ ಮಾಡಬೇಕು. ಆಮೇಲೆ ಸ್ಕ್ಯಾನ್ ಎಫ್. ಸೊ ಇಲ್ಲಿ ಪರ್ಸೆಂಟೇಜ್ ಸಿ ಅಂತ ತೊಗೋತ, ಯಾಕಂದರೆ ಎಸ್ ಆರ್ ನೋ ಅನ್ನೋದನ್ನು ಟೈಪ್ ಮಾಡಬೇಕು. ಇಲ್ಲಿ ಕಾಮ ಆ್ಯಂಡ್ ಇಲ್ಲಿ ಕಂಟಿನ್ಯೂಗೆ ಏನು ತೊಗೊಂಡಾಗಿದೆ, ಅಲ್ಲಿ CONT ಅಂತ ತೊಗೊಂಡಿದ್ದೀನಿ, ಇನಿಷಿಯಲೈಸ್ ಮಾಡಿದ್ದೀನಿ ಇಲ್ಲಿ. ಓಕೆ, CONT ಅಂತ. ಸೊ ಇಲ್ಲಿ ಕಂಟಿನ್ಯೂಗೆ CONT ಅಂತ ತೊಗೊಂಡಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವ, CONT ಅಂತ. ಓಕೆ, ಸೊ ಅದನ್ನು
ಇಲ್ಲಿ COINT ಅನ್ನೋದನ್ನು ಬಳಸ್ಕೊಳ್ಬೇಕು. ಸೊ ನೆಕ್ಸ್ಟು ಇಲ್ಲಿ ಏನಾಗಬೇಕು, ಇಫ್ ಹಾಕಿ ಕಂಪೇರ್ ಮಾಡಬೇಕು. ಅಕಸ್ಮಾತ್ ನೀವು ಎಸ್ ಕೊಟ್ಟರೆ ಮಾತ್ರ ಅದು ಕಂಟಿನ್ಯೂ ಆಗಬೇಕು, ಇಲ್ಲಾಂತಂದರೆ ಅದು ಏನಾಗಬೇಕು, COINT ಈಕ್ವಲ್ ಈಕ್ವಲ್ ಫಸ್ಟ್ ಆಫ್ ಪಿ ಹಾಕಿ ಬಿಗ್ ಲೆಟ್ರ್ ಎನ್ ತೊಗೊಳ್ಳಿ ಅಂದರೆ. ಸೊ ಇಲ್ಲಿ ಬಿಗ್ ಲೆಟ್ರ್ ಎನ್ನನ್ನು ಪ್ರೆಸ್ ಮಾಡಿದ್ರೂ ಅದೇನಾಗಬೇಕು, ಕಂಟಿನ್ಯೂ ಆಗಬಾರ್ದು. ಅದಾದಮೇಲೆ ಮತ್ತೆ ಸ್ಮಾಲ್ ಲೆಟ್ರ್ ಎನ್ ಪ್ರೆಸ್ ಮಾಡಿದ್ರೂ ಅದು ಕಂಟಿನ್ಯೂ ಆಗಬಾರ್ದು, ಅದು ಇಫಲ್ಲಿ ಕಂಪೇರ್ ಮಾಡ್ಕೋಬೇಕು. ಓಕೆ, ಸೊ ಎಸ್ ಕೊಟ್ಟರೆ ಮಾತ್ರ ನಮ್ಮಲ್ಲಿ ಡಿಫಾಲ್ಟು ಕಂಟಿನ್ಯೂ ಈಕ್ವಲ್ ಟು ಎಸ್ ಅಂತ ಕೊಟ್ಟಿದ್ದಾನೆ, ಅದು ಕೊಟ್ಟರೆ ಮಾತ್ರ ತೊಗೋಬೇಕು. ಸೊ ಆ್ಯಕ್ಟಿವೇಷನ್ ಈಗ ಅಕಸ್ಮಾತ್ ಎನ್ ಅಲ್ಲ ಅಂತಂದರೆ ಈಗ ಎಸ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಟಿವೇಷನಲ್ಲಿ 0 ಇಟ್ಟಿದ್ದೀನಿ ನಾನು, ಇಲ್ಲಿ 1 ಆಗಬೇಕು, ಇದು ಆ್ಯಕ್ಟಿವೇಷನ್ ಆಗಬೇಕು. ಆಮೇಲೆ ಫ್ಲೋರ್ ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ವೈಲ್, ವೈಲ್ ಯಾಕೆ ಆಗಬೇಕು ಅಂದರೆ ಡೂವನ್ನು ನಾನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಡೂ ಅಂತ ಇಲ್ಲಿ ತೊಗೊಂಡಿದ್ದೀನಿ ಅಲ್ಲ, ಸೊ ಅದು ಡೂ ಎಂಡ್ ಆಗಬೇಕು, ಅದಕ್ಕೆ ವೈಲ್ ಹಾಕಲೇ ಬೇಕಾಗಿರುತ್ತೆ. ಓಕೆ, ಇಲ್ಲಿ ಡೂ ಅಂತ ತೊಗೊಂಡಿದ್ದೀನಿ ಅಲ್ಲ, ಸೊ ಇಲ್ಲಿ ಡೂ ಇದೆ. ಓಕೆ, ಸೊ ಇಲ್ಲಿ ವೈಲ್ ತೊಗೊಂಡು ಇಲ್ಲಿ ಆ್ಯಕ್ಟಿವೇಷನ್ ನಾಟ್ AV ಅಂತ ತೊಗೊಳ್ಳಿ ಇದರೊಳಗೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಪ್ರಿಂಟ್ ಎಫ್ ಪೇಕರ್ ಹಾಕ್ಕೊಳ್ಬೋದು ನಿಮಗೆ. ವೆಲ್ಕಮ್ ಅಂತ ಬರೋಣ. ಓಕೆ, ಸುಮ್ಮನೆ ಎಂಡ್ ಆಫ್ ಸ್ಟೇಟ್ಮೆಂಟ್ ಅಂತ. ಆಮೇಲೆ ಗೆಟ್ CH, ಆಮೇಲೆ ಫ್ಲೋರ್ ಬ್ರಾಕೆಟ್ ಕ್ಲೋಸ್. ಓಕೆ, ಸೊ ಈಗ ಇದನ್ನು ಸೇವ್ ಮಾಡ್ಕೊಳ್ತೀನಿ. ಓಕೆ, ATM.C ಅಂತ ತೊಗೊಳ್ತೀನಿ. ಓಕೆ, ಸೇವ್ ಮಾಡೋದು. ಓಕೆ, ಸೊ ಈಗ ಕಂಪೈಲ್ ಮಾಡೋಣ ಎರರ್ ಎಲ್ಲಿದೆ ಅಂತ. ಓಕೆ, ಡಿಕ್ಲರೇಷನ್ ಸಿಂಟೆಕ್ಸ್ ಎರರ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಾಗಿದೆ, ನಾನು ಫ್ಲೋರ್ ಇದನ್ನು ಎಂಡ್ ಆಫ್ ಸೆಮಿಕೊಲನ್ ಯೂಸ್ ಮಾಡಿರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಸೊ ಮತ್ತೆ ಇಲ್ಲೊಂದು ಇಫ್ ಸ್ಟೇಟ್ಮೆಂಟ್ ಮಿಸ್ಸಿಂಗ್ ಅಂತ ಇದೆ, ಯಾಕೆ ಮಿಸ್ಸಿಂಗ್ ಆಗಿದೆ ಹೇಳಿ. ಸೊ ಇಲ್ಲಿ ನಾವು ಒಂದು ಫ್ಲೋರ್ ಬ್ರಾಕೆಟನ್ನು ಇದು ಸಾದಾ ಬ್ರಾಕೆಟನ್ನು ಕ್ಲೋಸ್ ಮಾಡಿರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಸೊ ನೆಕ್ಸ್ಟು ಕಂಪೈಲ್. ಸೊ ಮತ್ತೊಂದಿದೆ, ಸೊ ಇಲ್ಲಿ ಫಂಕ್ಷನ್ ಶುಡ್ ರಿಟರ್ನ್ ಅ ವ್ಯಾಲ್ಯೂಸ್ ಅಂತ ಇದೆ ಅಲ್ವಾ. ಸೊ ನಾವಿಲ್ಲಿ ಯಾವ ರೀತಿ ಇದಾಗಿದೆ, ಇಲ್ಲಿ ಮೇನ್ ಫಂಕ್ಷನನ್ನು ಯೂಸ್ ಮಾಡಿದ್ವಿ, ಮತ್ತು ಕ್ಲೋಸ್ ಆಗಿರೋದು ಹೆಚ್ಚು ಕಡಿಮೆ ಆಗಿದೆಯಲ್ಲ ನೋಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಮೇನ್ ಫಂಕ್ಷನ್ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟು ವೈಲ್ ಕ್ಲೋಸ್ ಆಗಿದೆ, ಆಮೇಲೆ ಇಫ್ ಸೊ ಕ್ಲೋಸ್. LRSCR ಕ್ಲಿಯರ್ ಸ್ಕ್ರೀನ್ ಅನ್ನೋದನ್ನು ನಾವು ಇಲ್ಲೇನು ಮಾಡಿದ್ವಿ, ಕ್ಲಿಯರ್ ಸ್ಕ್ರೀನ್ ರಾಂಗ್ ಆಗಿದೆ. ಸೊ ಈಗ ಎಂಟರ್ ಯುವರ್ ಪಿನ್ ಅನ್ನು 1 2 3 4 5 6. ಓಕೆ, ಸೊ ಈಗೇನಾಯಿತು, ಬ್ಯಾಲೆನ್ಸ್ ಎನ್ಕ್ವೈರಿ ಬಂತು, ಕ್ಯಾಶ್ ವಿತ್ಡ್ರಾ ಬಂತು, ಕ್ಯಾಶ್ ಡೆಪಾಸಿಟ್, ಆಮೇಲೆ ಕ್ವಿಟ್ ಅಂತ ಬಂತಲ್ಲ. ಸೊ ನಾವೀಗ ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಕೊಟ್ಟರೆ 1 ಅಂತ ಕೊಟ್ಟರೆ ಬ್ಯಾಲೆನ್ಸ್ ತೋರಿಸುತ್ತೆ ಇಲ್ಲಿ, ಕರೆಂಟ್ ಅವೈಲೇಬಲ್ ಬ್ಯಾಲೆನ್ಸ್ ಅಂತ. ಆಮೇಲೆ ಡು ಯು ವಾಂಟ್ ಟು ಕಂಟಿನ್ಯೂ ಎನದರ್ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ಟರೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ವಿತ್ಡ್ರಾ. ಸೊ ಇಲ್ಲಿ ಕ್ಯಾಶ್ ವಿತ್ಡ್ರಾ ಅಂತ ತೊಗೊಂಡಾಗ ಎಂಟೈರ್ ಅಮೌಂಟು ವಿತ್ಡ್ರಾ ಅಂತ ಹೇಳುತ್ತೆ. ಸೊ ಈಗ ನಾನು ನಿಮಗೆ ಕಂಡೀಷನ್ ಹಾಕಿದ್ನಲ್ಲಿ 50 rupees ವಿತ್ಡ್ರಾ ಮಾಡಬಾರ್ದು ಅಥವಾ 150 ವಿತ್ಡ್ರಾ ಮಾಡಬಾರ್ದು ಅಂತ. ಈಗ ನಾನು ಫಾರ್ ಎಕ್ಸಾಂಪಲ್ 50 rupees ತೋರಿಸ್ತೀನಿ ನಿಮಗೀಗ. 50 rupees ಹಾಕಿದಾಗ ಸೊ ಅದೇನು ಹೇಳುತ್ತೆ ಕೇಳಿದ್ರೆ, ಪ್ಲೀಸ್ ಎಂಟರ್ ಅಮೌಂಟ್ ಇನ್ ಮಲ್ಟಿಪಲ್ ಆಫ್ ಹಂಡ್ರೆಡ್ಸ್ ಅಂತ ತೋರಿಸುತ್ತೆ ನೋಡಿ. ಆಮೇಲೆ ವೈಲ್ ಪ್ರೊಸೆಸಿಂಗ್ ಬರುತ್ತೆ, ಯಾಕೆ ಕೇಳಿದ್ರೆ ನೆಕ್ಸ್ಟ್ ಅದು ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ತೋರಿಸ್ಲಿಕ್ಕೆ ಮತ್ತೊಂದು ಸರಿ ಅದು ತೋರಿಸುತ್ತೆ. ಓಕೆ, ಸೊ ಆಮೇಲೆ ಇಲ್ಲೇನೋ ಒಂದು ಸಣ್ಣ ಮಿಸ್ಟೇಕ್ ಇದೆ, ನೆಕ್ಸ್ಟು ಎಸ್ ಕೊಡಿ. ಅದಾದ ಮೇಲೆ ಇಲ್ಲಿ 2 ಅಂತ ತೊಗೊಳ್ತೀನಿ. ಸೊ ಈಗ ನಾನು 600 ವಿತ್ಡ್ರಾ ಮಾಡಿದ್ರೆ ಇನ್ಸಫಿಷಿಯಂಟ್ ಫಂಡ್ ಅಂತ ಹೇಳುತ್ತೆ ನೋಡಿ. ಆಮೇಲೆ ಡು ಯು ವಾಂಟ್ ಟು ಕಂಟಿನ್ಯೂ, ಎಸ್ ಅಂತ ಕೊಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ 2 ತೊಗೊಳ್ತೀನಿ. ಸೊ ಈಗ 400 ವಿತ್ಡ್ರಾ ಮಾಡಿದ್ರೆ ಏನಾಗುತ್ತೆ, ಫಂಡ್ ಇದೆ ತೊಗೊಳುತ್ತೆ, ಪ್ಲೀಸ್ ವೆಯ್ಟ್ ವೈಲ್ ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ ನೋಡಿ.
ಓಕೆ ಪ್ಲೀಸ್ ವೇಟ್ ವೈಲ್ ಪ್ರೊಸೆಸಿಂಗ್ ಅಂತ ತೋರಿಸ್ತೀನಿ. ಓಕೆ ಈಗ ಪ್ಲೀಸ್ ಟೇಕ್ ಯುವರ್ ಕ್ಯಾಶ್. ಡು ಯು ವಾಂಟ್ ಟು ಕಂಟಿನ್ಯೂ ಅನದರ್ ಟ್ರಾನ್ಸಾಕ್ಷನ್ ಕೇಳುತ್ತೆ. ಸೊ ಅದಾದಮೇಲೆ ಈಗ 3 ಅಂತ ತೊಗೊಂಡ್ರೆ ನಮಗೇನಾಗುತ್ತೆ, ಎಂಟರ್ ಅಮೌಂಟು ಡೆಪಾಸಿಟ್. ಸೊ ಈಗ ನಾವೇನಾಗಿದೆ, 400 ವಿತ್ಡ್ರಾ ಮಾಡಿದ್ದೀನಿ ಆಲ್ರೆಡಿ, ಏನಾಗಿದೆ ಅಲ್ಲಿ 600 ಮಾತ್ರ ಇದೆ ಅಲ್ವಾ. ಸೊ ಈಗ 1000 ಡೆಪಾಸಿಟ್ ಮಾಡ್ತೀನಿ. ಸೊ ಪ್ಲೀಸ್ ವೇಟ್ ಅಂತ ಬಂತು. ಅದಾದಮೇಲೆ ಈಗ ಎಸ್ ಅಂತ ಕೊಟ್ಟು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದರೆ ಸೊ ಏನಾಗುತ್ತೆ, ನಮ್ಮ ಬ್ಯಾಲೆನ್ಸು 1550 ಆಗುತ್ತೆ. ಓಕೆ ಸೊ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀರಿ ಅನ್ನೋಂಗಿದ್ರೆ ಎಸ್ ಅಂತ ತೊಗೋಬೋದು. ಇಲ್ಲ 4 ಅಂತ ತೊಗೊಂಡ್ರೆ ಏನಾಗುತ್ತೆ, ಈಗ ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅವರ್ ಎ ಟಿ ಎಮ್ ಅಂತ ಬಂತಲ್ವ. ಈಗ ಎನ್ ಅಂತ ಕೊಟ್ಟರೆ ಅದೇನಾಗುತ್ತೆ, ವೆಲ್ಕಮ್ ಕ್ವಿಟ್ ಆಗುತ್ತೆ. ಓಕೆ ಸೊ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಟಿ ಎಮ್ ಪ್ರೋಗ್ರಾಮನ್ನು ಸಿ ಲ್ಯಾಂಗ್ವೇಜನ್ನು ಬಳಸ್ಕೊಂಡು ಹೇಗೆ ಎ ಟಿ ಎಮ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ಸಿ ಪ್ರೋಗ್ರಾಮ್ಸ್ಗಳನ್ನು ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನನ್ನು ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.